ಸರ್ ಈಗ ವಕ್ಫ್ ಬೋರ್ಡ್ ಅಧ್ಯಕ್ಷ ಬಿ ಎಸ್ ರಫೀವುಲ್ಲಾ ವಿವಿಧ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆರೋಪ ಮಾಡ್ತಿದ್ದೀರಾ, ಸುಮಾರು ದಿನಗಳಿಂದ ಇದ್ರ ಬಗ್ಗೆ ಆರೋಪ ಮಾಡ್ತಿದ್ದೀರಾ. ಯಾವ ಥರ ಹಗರಣ ಆಗಿದೆ, ಎಷ್ಟು ದುಡ್ಡು ಹಗರಣ ಆಗಿದೆ, ನಿಮ್ಮ ಹತ್ರ ಅದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ ಸರ್? ನೋಡಿ ಬ್ರದರ್, ನಾನು ಈ ಹಿಂದೆನೂ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಏನು ನಮ್ಮ ಜಮಾತೆ ಎಲೆ ಇಸ್ಲಾಂನ ಆಡಳಿತ ಅಧಿಕಾರಿ ಬಿ ಎಸ್ ರಫೀವುಲ್ಲಾರವರಿದ್ದಾರೆ, ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಮಾಜಿ ಅಧ್ಯಕ್ಷರೂ ಹೌದು. ಈಗೇನಾಗಿದೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋದು ಒಂದು ಖಬರಸ್ತಾನ, ನಾಲ್ಕು ಖಬರಸ್ತಾನ ಇದೆ ಅಂತೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಈ ಒಂದು ಖಬರಸ್ತಾನಗಳ ಬಗ್ಗೆ, ಮಸೀದಿಗಳ ಬಗ್ಗೆ ಏನೋ ಒಂದು 2 ಕೋಟಿ ಚಿಲ್ಲರೆ ಹಣ ಬಿಡುಗಡೆ ನಮ್ಮ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ನಮ್ಮ ವಕ್ಫ್ ಮಂಡಳಿಯಿಂದ ಬಿಡುಗಡೆ ಆಗಿದೆ. ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ನೀಡಿ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದೆ ಹೊರತು ನನಗೆ ನೀಡಿ ಅಂತ ನಾನು ರಫೀವುಲ್ಲಾರವ್ರಿಗೆ ಹೇಳಿಲ್ಲ. ಈ ಮಾಹಿತಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ನೀಡಿ, ಯಾಕಂದ್ರೆ ಜನತೆ ಒಂದು ಕನ್ಫ್ಯೂಷನ್ ಆಗಿದೆ, ಯಾರು ನಿಜ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಜನತೆ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಜಾಂಶ ತಿಳಿಸಿ ಅಂತ ಹೇಳಿಬಿಟ್ಟು ನಾನು ರಫೀವುಲ್ಲಾರವ್ರಿಗೆ ಮನವಿ ಮಾಡಿಕೊಂಡು ಸಾಕಷ್ಟು ವಿಡಿಯೋ ರಿಲೀಸ್ ಮಾಡಿದೆ. ನೋಡಿ, ಮೊನ್ನೆ ಅವರಿಗೆ ಮರು ಆದೇಶ ಆಗಿದೆ ಅಂತ ಹೇಳಿಬಿಟ್ಟು ಆದೇಶ ಪತ್ರ ತಗೊಂಬಂದು ಶುಕ್ರವಾರನೇ ಎಲ್ಲಾ ಮಸೀದಿಗಳಲ್ಲಿ ಅಲೌನ್ಸ್ ಮಾಡಿಸಿದ್ರು. ನನಗೆ ತಿರ್ಗಾ ಜಮಾತ್ ಅಲೆ ಇಸ್ಲಾಂನ ಅಡ್ಮಿನಿಸ್ಟ್ರೇಟರ್ ಆಗಿ ನನಗೆ ಆದೇಶ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ರಫೀವುಲ್ಲಾರವರು 2,24,000 ನಾನು ನಮ್ಮ ಎಲ್ಲ ಮೌಲ್ವಿಗಳಿಗೆ ಮೌಲಾನಿಗೆ ಸಂಬಳ ಕೊಟ್ಟಿದ್ದೀನಿ ಅಂತ ಅಲೌನ್ಸ್ ಮಾಡಿಸಿದ್ದಾರೆ. ನಾನು ಒಂದೇ ಕೇಳೋದು, ಇವೆಲ್ಲ ಅಲೌನ್ಸ್ ಮಾಡಿಸೋದಕ್ಕೆ ರಫೀವುಲ್ಲಾರವ್ರ ಹತ್ರ ಸಮಯ ಇದೆ, ಆದ್ರೆ ಏನು ಈ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ನಾನು ಹಗರಣ ಆಗಿದೆ ಅಂತ ಸುಮ್ ಸುಮ್ನೆ ಹೇಳ್ತಾ ಇಲ್ಲ. ಏನು ನಮ್ಮ ವಕ್ಫ್ ಮಂಡಳಿಯ ಜಿಲ್ಲಾಧಿಕಾರಿಗಳು ನನಗೆ RTI ಮುಖಾಂತರ ಪತ್ರಗಳು ಕೊಟ್ಟಿದ್ದಾರೆ, ಆ ಪತ್ರಗಳನ್ನೇ ಇಟ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಇಚ್ಛೆಯಿಂದ ಯಾವುದು ಒಂದು ಪತ್ರಿಕಾಗೋಷ್ಠಿ ಆಗಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಹರಿಸ್ತಾ ಇಲ್ಲ. ಏನೇ ನಾನು ಹೇಳಿದ್ರು ಕೂಡ ಏನು ನಮ್ಮ ವಕ್ಫ್ ಮಂಡಳಿ ಕೊಟ್ಟಿದೆ ಆ ಪತ್ರಗಳ ಪ್ರಕಾರನೇ ಕೊಡ್ತಾ ಇದ್ದೇನೆ. ನಾನು ಕೊಟ್ಟಿರೋದ್ರಲ್ಲಿ ಏನಾದರೂ ತಪ್ಪಿದೆ ಅಂತಂದ್ರೆ ರಫೀವುಲ್ಲಾರವರು ಇದ್ರ ವಿರುದ್ಧ ಚಕಾರ ಎತ್ಬೋದು. ನಾನು ನಾನೇ ನಿಜ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಏನು ಇದಾಗಿದೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಲ್ಲಿ, ಅದೇ ರೀತಿ ನಮ್ಮ ಎಲ್ಲ CEO ನಮ್ಮ ರಾಜ್ಯ ವಕ್ಫ್ ಮಂಡಳಿಯ CEO ಎಲ್ಲರಿಗೂ ನಾವು ಪತ್ರಗಳು ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲಿ, ತನಿಖೆ ಆದಾಗ ಗೊತ್ತಾಗುತ್ತಲ್ಲ ನಿಜಾಂಶ ಏನು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನು ಒಂದು ಯಾರ ಮೇಲೆ ತಪ್ಪು ಹೊರಿಸೋದಕ್ಕೆ ಅವ್ರ ಮೇಲೆ ತಪ್ಪು ಹೇಳೋದಕ್ಕೆ ನನಗೇನು ಇದಿಲ್ಲ. ನಾನು ಒಬ್ಬ ಜಿಲ್ಲಾ ವಕ್ಫ್ ಸಮಿತಿಯ ಮಾಜಿ ಅಧ್ಯಕ್ಷನಾಗಿ ಇದೇ ರಫೀವುಲ್ಲಾರವರು ಏನೇನು ಆರೋಪ ಮಾಡಿದ್ರು ಅನ್ನೋದನ್ನು ನೀವೆಲ್ಲರಿಗೂ ಮೊದಲು ಈ ಮುಂದೆ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ನಾನು ಹೇಳೋದು ಇಷ್ಟೇ, ಅವ್ರು ತಪ್ಪು ಮಾಡಿದಾರೋ ಇಲ್ವೋ ಅದನ್ನು ತನಿಖೆ ಮಾಡೋರು ನಮ್ಮ ಸರ್ಕಾರದ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ನಾನು ತನಿಖೆ ಮಾಡೋದಕ್ಕೆ ನನಗೆ ಅವನು ಲೆಕ್ಕ ಕೊಡಿ ಅಂತ ಕೇಳೋದಕ್ಕೆ ನಾನೇನು ಅಧಿಕಾರಿನೂ ಅಲ್ಲ. ನಾನು ಒಂದು ಸಾಮಾನ್ಯ ಚಿಕ್ಕಬಳ್ಳಾಪುರ ಪ್ರಜೆಯಾಗಿ, ಒಂದು ಪ್ರಜೆಯ ದೃಷ್ಟಿಯಿಂದ ನನಗಿರೋ ಹಕ್ಕು, ಯಾರಾದರೂ ತಪ್ಪು ಮಾಡಿದರೆ ಕೇಳೋ ಹಕ್ಕು ನನಗೂ ಇದೆ, ಎಲ್ಲರಿಗೂ ಇದೆ. ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಪದೇ ಪದೇ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರಲ್ಲಿ, ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಆರ್ ಲತಾ ಮೇಡಮ್ ಅವರಲ್ಲಿ, ಅದೇ ರೀತಿ ನಮ್ಮ ವಕ್ಫ್ ರಾಜ್ಯ ವಕ್ಫ್ ಮಂಡಳಿಯ CEO ಅವರಲ್ಲಿ, ಹಾಗೆ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾನು ವಿನಂತಿ ಮಾಡ್ಕೊತೇನೆ. ಈ ಕೋಟ್ಯಾಂತರ ರೂಪಾಯಿ ಹಣ ಏನು ಬಿಡುಗಡೆ ಆಗಿದೆ, ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲಿ, ಈ ಹಣ ಏನಾಗಿದೆ ಅನ್ನೋದು ಗೊತ್ತಾಗಲಿ, ಜನರಿಗೆ ಗೊತ್ತಾಗಲಿ, ಜನ ಗೊಂದಲದಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಜಮಾತ್ ಅಹಲಿ ಇಸ್ಲಾಮಲ್ಲಿ ಕೋಟ್ಯಾಂತರ ರೂಪಾಯಿ ನಡೆದಿದೆ ಅಂತ ಪತ್ರಿಕಾಗೋಷ್ಠಿ ನಡೆಸಿದ್ದೀರಾ? ಇದ್ರ ಬಗ್ಗೆ ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಡ್ತಿದ್ದೀರಾ? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಅವ್ರ ಹತ್ರನೂ ಇದ್ರ ಬಗ್ಗೆ ಒಂದು ಅವ್ರ ಗಮನಕ್ಕೂ ತಂದಿದ್ದೀರಾ? ಇವಾಗ BS ರಫೀವುಲ್ ಅವರು ಇದ್ರ ಬಗ್ಗೆ ಏನಾದ್ರೂ ಪ್ರತಿಕ್ರಿಯೆ ನೀಡ್ತಾ ಇದ್ದಾರಾ ಅಂತ? ನೋಡಿ, ನಾನು ಸುಮಾರು ಒಂದು 3-4 ತಿಂಗಳಿಂದ ಪದೇ ಪದೇ ಇದ್ರ ಬಗ್ಗೆ ಧ್ವನಿ ಎತ್ತಾನೆ ಇದ್ದೇನೆ, ಕೇಳ್ತಾನೆ ಇದ್ದೇನೆ. ಆದ್ರೆ ಇದುವರೆಗೂ BS ರಫೀವುಲ್ಲಾರವರಾಗ್ಲಿ, ಅವರ ಯಾರ ಸ್ನೇಹಿತರಾಗ್ಲಿ, ಇಲ್ಲ ಅಧಿಕಾರಿಗಳಾಗ್ಲಿ, ಇದ್ರ ಬಗ್ಗೆ ನಾನು ಈ ಕೆಲಸ ಮಾಡಿದ್ದೀನಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದೇ ನಾನು ಆರೋಪ ಮಾಡ್ತಾ ಇರೋದು. ಇದುವರೆಗೂ ಎಲ್ಲಿ ಸ್ಪಷ್ಟನೆ ನೀಡಿಲ್ಲ. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಪತ್ರ ಕೊಟ್ಟಿದ್ದೇನೆ, ಎಲ್ಲ ಕಡೆ ನಾನು ಪತ್ರಗಳು ಕೊಟ್ಟಿದ್ದೀವಿ. ಆದ್ರೆ ಇವರು ತಪ್ಪು ಮಾಡಿಲ್ಲ ಅನ್ನೋದೇ ಆದ್ರೆ ಇದ್ರ ಬಗ್ಗೆ ಬಂದು ಜನರಿಗೆ ಸ್ಪಷ್ಟನೆ ನೀಡಲಿ, ಇಲ್ಲ ಅಧಿಕಾರಿಗಳು ಸ್ಪಷ್ಟನೆ ನೀಡಲಿ, ನನಗೆ ನೀಡೋ ಅವಶ್ಯಕತೆ ಇಲ್ಲ,
ನಾನು ಸಾಮಾನ್ಯ ಪ್ರಜೆ, ನಾನು ಪ್ರಜೆಯಾಗಿ ನನ್ನ ಹಕ್ಕನ್ನು ನಾನು ಕೇಳ್ತಾ ಇದ್ದೇನೆ ಹೊರತು ನಾನು ಬೇರೆ ಯಾವುದೇ ರೀತಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇಲ್ಲ. ಏನು ದುಡ್ಡು ಬಂದಿದೆ, ಏನ್ ಕಾಮಗಾರಿ ಮಾಡಿದ್ದೀರಾ, ಇಲ್ಲ ಕಾಮಗಾರಿ ಆಗ್ದಿರಾ ಇದ್ರೆ ಈ ದುಡ್ಡು ಖಾತೆಯಲ್ಲಿದೆಯಾ, ಜಮಾತೆ ಇಸ್ಲಾಂ ಖಾತೆಯಲ್ಲಿದೆಯಾ ಇಲ್ವ, ಇಷ್ಟು ಸ್ಪಷ್ಟನೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ರಫೀವುಲ್ಲಾ ಅವ್ರವ್ರು ಕೊಟ್ರೆ ಸಾಕು. ನಾನು ಇದ್ರ ಬಗ್ಗೆ ನನ್ನ ಸ್ವಂತ ಇದೇನೇ ಇಲ್ಲ, ನಾನು ಜನರಿಗಾಗಿ ಜನಕ್ಕಾಗಿ ನಾನು ಹೋರಾಡ್ತಾ ಇದ್ದೀನಿ ಹೊರತು ನನ್ನ ಸ್ವಂತಕ್ಕಾಗಿ ನಾನೇನು ಹೋರಾಡ್ತಾ ಇಲ್ಲ.